ಜುಲೈ ತಿಂಗಳು ಬಹಳ ವಿಶೇಷವಾದ ತಿಂಗಳು ಜುಲೈ ಐದನೇ ತಾರೀಕಿನಂದು ಚಂದ್ರಗ್ರಹಣ ಕೂಡ ಇದೆ ಜುಲೈ ಒಂದನೇ ತಾರೀಕಿನಿಂದ ಶಿವ ಪಾರ್ವತಿಯ ನೇರ ದೃಷ್ಟಿ ಈ ರಾಶಿಯವರ ಮೇಲೆ ನೇರವಾಗಿ ಬೀಳಲಿದೆ ಶಿವನು ತನ್ನ ಶರೀರದಲ್ಲಿ ಸಮನಾದ ಸ್ಥಾನವನ್ನು ಶಿವನು ಪಾರ್ವತಿಗೆ ನೀಡಿದ್ದಾರೆ ಶಿವ ಮತ್ತು ಪಾರ್ವತಿ ಇಬ್ಬರೂ ಒಂದಾಗಿ ನಾವು ಹೇಳುವ ಈ ಐದು ರಾಶಿಯವರಿಗೆ ದೊಡ್ಡ ವರವನ್ನು ಕರುಣಿಸಲಿದ್ದಾರೆ ಈ ಐದು ರಾಶಿ ಜನರು ಬಹಳ ಪುಣ್ಯವನ್ನು ಮಾಡಿದ್ದಾರೆ ಏಕೆಂದರೆ ಶಿವ ಪಾರ್ವತಿ ಇಬ್ಬರ ಆಶೀರ್ವಾದ ಕೂಡ ಒಂದೇ ಸಲ ಈ ರಾಶಿಯವರಿಗೆ ಸಿಗಲಿದೆ ಇನ್ನು ಶಿವ ಪಾರ್ವತಿಯ ಆಶೀರ್ವಾದ ಈ ರಾಶಿಯವರ ಮೇಲೆ ಸಂಪೂರ್ಣವಾಗಿ ಇರುವುದರಿಂದ ಇವರು ಜೀವನದಲ್ಲಿ ತುಂಬ ಮುಂದಕ್ಕೆ ಬರಲಿದ್ದಾರೆ ಮತ್ತು ಮಾಡುವ ಎಲ್ಲ ಕೆಲಸದಲ್ಲಿ ಜಯವನ್ನು ಸಾಧಿಸಲಿದ್ದಾರೆ ಹಾಗಾದರೆ ಆ ಐದು ರಾಶಿಗಳು ಯಾವುವು ಎಂದು ನೋಡೋಣ ಬನ್ನಿ ಅದಕ್ಕೂ ಮುನ್ನ ಶಿವ ಮತ್ತು ಪಾರ್ವತಿಗೆ ಒಂದು ಲೈಕ್ ಕೊಡಿ ಮತ್ತು ನೀವಿನ್ನೂ ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ತಕ್ಷಣ ವಿಡಿಯೋ ಕೆಳಗಿರೋ ಸಬ್ಸ್ಕ್ರೈಬ್ ಅನ್ನು ಪ್ರೆಸ್ ಮಾಡಿ ಹಾಗೂ ನಿಮ್ಮ ಜೀವನದಲ್ಲಿ ಯಾವುದೇ ಕಠಿಣ ಸಮಸ್ಯೆಗಳಿದ್ದರೂ ಕೂಡ ಕೆಳಗೆ ಕಾಣುತ್ತಿರುವ ಸ್ವಾಮೀಜಿಯವರ ನಂಬರ್ಗೆ ಕರೆ ಮಾಡಿ ಶಾಶ್ವತ ಪರಿಹಾರ ಮಾಡಿಕೊಡಲಾಗುತ್ತದೆ ಮೊದಲನೆಯದಾಗಿ ಮೇಷ ರಾಶಿ ಈ ರಾಶಿಯವರಿಗೆ ಶಿವ ಪಾರ್ವತಿಯ ಆಶೀರ್ವಾದ ಸಂಪೂರ್ಣವಾಗಿ ಸಿಗುವುದರಿಂದ ಮಾಡುವ ವ್ಯವಹಾರ ಮತ್ತು ಕೆಲಸದಲ್ಲಿ ಯಶಸ್ಸನ್ನು ಸಾಧಿಸಲಿದ್ದಾರೆ ಈ ರಾಶಿಯವರು ಇನ್ನು ನಿಮಗೆ ಸಾಧ್ಯತೆ ದೂರ ಪ್ರಯಾಣದ ಯೋಗ ಇರಲಿದ್ದು ಖುಷಿಯಿಂದ ಹೋಗಿ ಬನ್ನಿ ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅಂದುಕೊಂಡಿದ್ದರೆ ಅದನ್ನು ಸಾಧಿಸಲು ಇದು ಸೂಕ್ತವಾದ ಸಮಯವಾಗಿದೆ ಎರಡನೆಯದಾಗಿ ತುಲಾರಾಶಿ ಈ ರಾಶಿಯವರು ಕೂಡ ಶಿವ ಮತ್ತು ಪಾರ್ವತಿಯ ಆಶೀರ್ವಾದ ಸಿಗಲಿದ್ದು ಜಾತಕದಲ್ಲಿರುವ ಎಲ್ಲ ತೊಂದರೆಗಳು ನಿವಾರಣೆ ಆಗಲಿದೆ ಇನ್ನು ಈ ರಾಶಿಯವರಿಗೆ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆಯನ್ನು ಮಾಡಲು ಇದು ಒಳ್ಳೆಯ ಸಮಯವಾಗಿದ್ದು ಯೋಚನೆ ಮಾಡಿ ಹೂಡಿಕೆ ಮಾಡಿದರೆ ಲಾಭ ನಿಮ್ಮದು ಆರೋಗ್ಯದ ಸಮಸ್ಯೆ ಇರುವುದರಿಗೆ ಆರೋಗ್ಯದ ಸುಧಾರಿಸಲಿದೆ ಮತ್ತು ವೈವಾಹಿಕ ಜೀವನದಲ್ಲಿ ತೊಂದರೆ ಇರುವವರಿಗೆ ಎಲ್ಲ ಸಮಸ್ಯೆಗಳು ನಿವಾರಣೆ ಆಗಲಿದೆ ಮೂರನೆಯದಾಗಿ ಸಿಂಹ ರಾಶಿ ಶಿವ ಮತ್ತು ಪಾರ್ವತಿಯ ಆಶೀರ್ವಾದದಿಂದ ಈ ರಾಶಿಯವರು ಮಾಡುವ ಕೆಲಸದಲ್ಲಿ ಯಶಸ್ಸನ್ನು ಸಾಧಿಸಲಿದ್ದಾರೆ ಇನ್ನು ದೇವರ ಅನುಗ್ರಹ ನಿಮ್ಮ ಮೇಲೆ ಇರುವುದರಿಂದ ಹೊಸ ಉದ್ಯಮ ಮತ್ತು ವ್ಯವಹಾರವನ್ನು ಆರಂಭಿಸಲು ಇದು ಬಹಳ ಒಳ್ಳೆಯ ಸಮಯವಾಗಿದೆ ಕಂಕಣ ಭಾಗ್ಯ ಕೂಡಿಬಾರದೆ ಇರುವವರಿಗೆ ಕಂಕಣ ಭಾಗ್ಯ ಕೂಡಿ ಬರಲಿದೆ ಕೊನೆಯದಾಗಿ ಮಿಥುನ ಮತ್ತು ಕುಂಭ ರಾಶಿ ಈ ರಾಶಿಯವರಿಗೂ ಕೂಡ ಶಿವ ಮತ್ತು ಪಾರ್ವತಿಯ ಆಶೀರ್ವಾದ ಸಿಗಲಿದ್ದು ಧನಲಾಭ ಆಗಲಿದೆ ಸಂತಾನ ಭಾಗ್ಯ ಕೂಡಿಬಾರದೆ ಇರುವವರಿಗೆ ಸಂತಾನ ಭಾಗ್ಯ ಕೂಡಿ ಬರಲಿದೆ ಮಾಡುವ ವ್ಯವಹಾರದಲ್ಲಿ ನಿಷ್ಠೆ ಇದ್ದರೆ ಜಯ ನಿಮ್ಮದು ವೈರಿಗಳಿಂದ ಸ್ವಲ್ಪ ದೂರ ಇರುವುದು ಒಳ್ಳೆಯದು ಮತ್ತು ಅವರಿಂದ ತೊಂದರೆ ಆಗುವ ಸಾಧ್ಯತೆ ಜಾಸ್ತಿ ಇದ್ದು ಅವರನ್ನು ನಿರ್ಲಕ್ಷಿಸುವುದು ಒಳ್ಳೆಯದು ದೇವರು ಸದಾ ನಿಮ್ಮ ಜೊತೆಯಲ್ಲೇ ಇರಲಿದ್ದು ಕನಸನ್ನು ನನಸು ಮಾಡಿಕೊಳ್ಳಲು ಇದು ಸೂಕ್ತವಾದ ಸಮಯವಾಗಿದೆ ಇದರಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ನಮ ಶಿವಾಯ ಎಂದು ಕಮೆಂಟ್ ಮಾಡಿ ಇನ್ನೂ ಹೆಚ್ಚಿನ ಸುದ್ದಿಗಳಿಗೆ ತಪ್ಪದೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ